ಗದಗ ಜಿಲ್ಲೆಯ ಅರಕುಸ ತಾಲೂಕಿನ ಹೊಶಿ ಕಟ್ಟಿ ಗ್ರಾಮದಲ್ಲಿ ಶ್ರಾವಣ ಮಾಸದ ಮುಂದೆ ಸೋಮವಾರ ಗ್ರಾಮದ ಅಧಿಪತಿ ಆದ ಹೋಗಿ ಕಲ್ವೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಬೆಳಗ್ಗೆ ಕಲ್ವೇಶ್ವರ ದೇವರ ರುದ್ರಾಭಿಷೇಕವಾದ ಷಣ್ಮುಖಗೌಡ ಪಾಟೀಲ ಹಾಗೂ ಅವರ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ನೆರವೇರಿಸಿದ ನಂತರ ಸಾಯಂಕಾಲ ಭಜನಾ ಮೇಳದ ಮೂಲಕ ಷಣ್ಮುಖಗೌಡ ಪಾಟೀಲ ಅವರ ಮನೆಯಿಂದ ಕಲ್ವೇಶ್ವರ ಮೂರ್ತಿಯನ್ನು ಪಾಲಕೆಯಲ್ಲಿ ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಿ ರಥದಲ್ಲಿ ಪ್ರತಿಷ್ಠಾಪನೆ ಮಾಡಿ ರಥ ಚಾಲನೆ ಮಾಡಿ ನಂತರ ಅಲ್ಲಿದ್ದ ಕಲ್ವೇಶ್ವರ ಪಾದಕಟ್ಟಿಗೆ ತಲುಪಿ ಮತ್ತೆ ಮೂಲ ಕಲ್ವೇಶ್ವರ ದೇವಸ್ಥಾನಕ್ಕೆ ತಲುಪಿ ಜಾತ್ರಾ ಮಹೋತ್ಸವಕ್ಕೆ ತೆರೆ ಎಳೆಯಲಾಯಿತು. ಈ ಸಂದರ್ಭದಲ್ಲಿ ಷಣ್ಮುಖಗೌಡ ಪಾಟೀಲ್, ಗುರುನಾಥಗೌಡ ಉಡೇತಬಡಿ, ಬಸವರಾಜ ಬುಳ್ಳೂರು, ಶರಣಯ್ಯ ಹಿರೇಭಟ್, ಶಂಕರಗೌಡ ಪಾಟೀಲ್, ಮಾದೇವ್ ಬುಳ್ಳೂರು, ಯಲ್ಲಪ್ಪ ಗೌಡ ಉಡೇತಬಡಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಚಂದ್ರಶೇಖರ ಗೌಡ ಪಾಟೀಲ್, ಎನ್ಕೆಎಸ್ ಟಿವಿ 4 ನ್ಯೂಸ್, ನನಗುಂದ.